ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮದಿರೇನಾ? ಸೊ ಇವತ್ತಿನ ಬ್ಲಾಗ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡತ್ತೀನಿ. ಇವತ್ತಿನ ಬ್ಲಾಗ್ ಒಳಗ ನಾ ನಿಮಗ ಬ್ಯೂಟಿ ಬ್ಲೆಂಡರ್ ಹೆಂಗ್ ಯೂಸ್ ಮಾಡೋದು, ಬ್ಯೂಟಿ ಬ್ಲೆಂಡರ್ ಅಂದ್ರೆ ಏನು ಮತ್ತ ಅದ್ರಲ್ಲೇ ಫೌಂಡೇಶನ್ ಫುಲ್ ಕವರೇಜ್ ಹೆಂಗ್ ಕೊಡುದು ಅದನ್ನೆಲ್ಲ ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ಯಾಕಂದ್ರೆ ಈಗ ನಾ ಬಾಳ ಸಲ ಬ್ಲಾಗ್ ಒಳಗ್ ಮೊದಲು ನನ್ನ ಮೇಕಪ್ ಲುಕ್ಸ್ ನಿಮ್ ಜೊತೆ ಶೇರ್ ಮಾಡಿದ್ನಿ. ಅವಾಗ ಬಾಳ ಜನ ಫೌಂಡೇಶನ್ ಬಗ್ಗೆ, ಬ್ಯೂಟಿ ಬ್ಲೆಂಡರ್ ಬಗ್ಗೆ ಕ್ವಶನ್ಸ್ ಕೇಳಕತ್ತಿದ್ರು. ಹಿಂಗಾಗಿ ಇನ್ ಡೀಟೇಲ್ ನಿಮಗೆ ಇವತ್ತ ಬ್ಯೂಟಿ ಬ್ಲೆಂಡರ್ ಬಗ್ಗೆ ನಾ ಇವತ್ತಿನ ಬ್ಲಾಗ್ ಒಳಗ್ ಹೇಳತ್ತಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋನು. ಈಗ ಜಸ್ಟ್ ನಾ ಏನು ನನ್ ಮುಖಕ್ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿನಿ. ಫೇಸ್ ವಾಶ್ ನ ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಗುಡ್ ವೈಬ್ಸ್ ಡೀಪ್ ಕ್ಲಿನ್ಸಿಂಗ್ ಫೇಸ್ ವಾಶ್ ಆಕ್ಟಿವೇಟೆಡ್ ಚಾರ್ಕೋಲ್ ಯೂಸ್ ಮಾಡ್ತೀನಿ. ಸೊ ನಂದು ಬೇಸಿಕಲಿ ಡ್ರೈ ಸ್ಕಿನ್ ಐತಿ. ಸೊ ನಾ ಈಗೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ನಾ ಏನ್ ನಿಮ್ ಜೊತೆ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ, ಅದು ಡ್ರೈ ಸ್ಕಿನ್ ಇದ್ದವ್ರು ಯೂಸ್ ಮಾಡಬಹುದು. ಯಾಕಂದ್ರೆ ನನಗಂತೂ ಅದು ಕಂಪ್ಲೀಟ್ಲಿ ಚಲೋ ಎಫೆಕ್ಟ್ ಕೊಡಾಗತೈತಿ. ಸೊ ಬರೀ ಸ್ಟಾರ್ಟ್ ಮಾಡೋನು. ಸೊ ಫಸ್ಟ್ ಆಫ್ ಆಲ್ ನಾ ಏನ್ ಮಾಡತ್ತೀನಿ, ಫೌಂಡೇಶನ್ ಕವರೇಜ್ ಹೆಂಗ್ ಕೊಡೋದು, ಬ್ಯೂಟಿ ಬ್ಲೆಂಡರ್ ಹೆಂಗ್ ಯೂಸ್ ಮಾಡೋದು, ಅದಕ್ಕಿಂತ ಮುಂಚೆ ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ಮೇಕಪ್ಗಾಗಿ ನಮ್ ಸ್ಕಿನ್ ನಾವು ಪ್ರಿಪೇರ್ ಮಾಡ್ಬೇಕಾಗ್ತೈತಿ. ಸೊ ಅದಕ್ಕೆ ನೀವು ಟೋನರ್ ಮತ್ತು ಮಾಯಶ್ಚರೈಸರ್ ಯೂಸ್ ಮಾಡೋದು ಕಂಪಲ್ಷನ್ ಐತಿ. ಅಂದ್ರೆ ನಿಮ್ದೊಂದು ಮೇಕಪ್ ಲುಕ್ ಪರ್ಫೆಕ್ಟ್ ಆಗಿ ಸೆಟ್ ಆಗ್ತೈತಿ. ಸೊ ನಾ ಇಲ್ಲಿ ಗುಡ್ ವೈಬ್ಸ್ ಅವ್ರದ್ದು ರೋಸ್ ಗ್ಲೋ ಟೋನರ್ ಯೂಸ್ ಮಾಡಾಕತ್ತೀನಿ. ಸೊ ಇದು ಅಬ್ಸಾರ್ಬ್ ಆಗೋ ತನಕ ನಾನು ನಿಮಗೆ ಬ್ಯೂಟಿ ಬ್ಲೆಂಡರ್ ಅಂದ್ರೆ ಏನು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬ್ಯೂಟಿ ಬ್ಲೆಂಡರ್ ಅಂದ್ರೆ ಏನಿಲ್ಲ, ಸಿಂಪ್ಲಿ ಬೇಸಿಕಲಿ ಸ್ಪಾಂಜ್ ಇರ್ತೈತಿ. ನಾವು ಸಿಂಪ್ಲಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀವಿ, ಅವಾಗ ರೌಂಡ್ ಶೇಪ್ ಒಂದು ಸ್ಪಾಂಜ್ ಇರ್ತೈತಲ್ಲ, ಸೊ ಅದ ಸ್ಪೆಸಿಫಿಕಲಿ ಇದು ಸ್ಪಾಂಜ್ ಐತಿ. ಆದ್ರೆ ಇದ್ರ ಶೇಪ್ ಬೇರೆ ಬೇರೆ ಬರ್ತಾವ್. ಬೇಸಿಕಲಿ ಈ ಸ್ಪಾಂಜ್ ಈ ಬ್ಯೂಟಿ ಬ್ಲೆಂಡರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದನ್ನ ಬ್ಲೆಂಡ್ ಮಾಡಕ್ ಯೂಸ್ ಮಾಡ್ತೀವಿ. ಅಂದ್ರೆ ಫೌಂಡೇಶನ್ ನಾವು ಬ್ಲೆಂಡ್ ಮಾಡ್ಬೇಕಾಗ್ತೈತಿ, ಆಮೇಲೆ ಕಾಂಟರ್ ನಾವು ಬ್ಲೆಂಡ್ ಮಾಡ್ಬೇಕಾಗ್ತೈತಿ, ಆಮೇಲೆ ಕನ್ಸೀಲರ್ ಹಚ್ಕೊಂಡ್ರೆ ಅದನ್ನ ನಾವು ಬ್ಲೆಂಡ್ ಮಾಡ್ಬೇಕಾಗ್ತೈತಿ. ಸೊ ಬೇಸಿಕಲಿ ಯಾವ ಮೇಕಪ್ ಐಟಮ್ಸ್ ಬ್ಲೆಂಡ್ ಮಾಡ್ಬೇಕಾಗ್ತದೆ ಸ್ಕಿನ್ ಮೇಲೆ, ಸೊ ಅದನ್ನ ಬ್ಲೆಂಡ್ ಮಾಡಕ್ ಇದನ್ನ ಬ್ಯೂಟಿ ಬ್ಲೆಂಡರ್ ಅಂತ ಯೂಸ್ ಮಾಡ್ತಾರ. ಸೊ ಅದಕ್ಕೆ ಇದ್ರ ಹೆಸರು ಬ್ಯೂಟಿ ಬ್ಲೆಂಡರ್ ಅಂತ ಐತಿ. ಸೊ ಇದ್ರೊಳಗ ಬೇರೆ ಬೇರೆ ಶೇಪ್ಸ್ ಅದಾವು. ಸೊ ಇದೇನ್ ಶೇಪ್ ಐತಿ, ನಾ ಫಸ್ಟ್ ಆಫ್ ಆಲ್ ಈಗ ಹೊಸದ್ನ ತಂದಿನಿ. ಸೊ ಅದ್ರ ಶೇಪ್ ತೋರಿಸ್ತೀನಿ. ಈ ಕಡೆ ನೋಡ್ರಿ ಹಿಂಗ ಫ್ಲಾಟ್ ಐತಿ, ಮತ್ ಈ ಕಡೆ ಫುಲ್ ಹಿಂಗ್ ರೌಂಡ್ ಐತಿ, ಮತ್ ಹಿಂಗ ಓವಲ್ ಶೇಪ್ ಐತಿ ಇದು. ಆಮೇಲೆ ಮ್ಯಾಲೆ ಒಂದು ಚೂಪ್ ಐತಿ. ಸೊ ಯಾಕಪ್ಪ ಹಿಂಗ್ ಶೇಪ್ ಐತಿ ಅದನ್ನು ನಾನು ನಿಮಗ ಶೇರ್ ಮಾಡ್ತೀನಿ. ಸೊ ಅದನ್ನ ಹೇಳಕ್ಕಿಂತ ಫಸ್ಟ್ ನನ್ ಮೊದ್ಲಿನ ಬ್ಯೂಟಿ ಬ್ಲೆಂಡರ್ ಹೆಂಗಿತ್ತು ಅದನ್ನು ತೋರ್ಸತೀನಿ. ಅಂದ್ರೆ ನಿಮಗೊಂದು ಐಡಿಯಾ ಬರ್ತೈತಿ ಬೇರೆ ಬೇರೆ ಶೇಪ್ಸ್ ಇರ್ತಾವ ಇದ್ರೊಳಗಂತ. ಇದು ನೋಡ್ರಿ ಕಂಪ್ಲೀಟ್ಲಿ ಹಿಂಗ್ ಓವಲ್ ಶೇಪ್ ಐತಿ, ಇದ್ರೊಳಗೆ ಎಲ್ಲಿ ಹಿಂಗ ಇದ್ರಗತ್ಲೆ ಫ್ಲಾಟ್ ಇಲ್ಲ. ಸೊ ಅದು ಏನ್ ಬಹಳ ಅಂದ್ರೆ ಅದ್ರೊಳಗೇನ್ ಡಿಫ್ರೆನ್ಸ್ ಇರಂಗಿಲ್ಲ. ನೀವು ಯಾವ ಶೇಪ್ ಅದನ್ನು ತಗೋಬಹುದು ಬ್ಯೂಟಿ ಬ್ಲೆಂಡರ್. ಜಸ್ಟ್ ಇಷ್ಟ ನಿಮಗ್ ಗೊತ್ತಿರ್ಬೇಕು, ನೀವು ಯಾವ ಶೇಪ್ ಬ್ಯೂಟಿ ಬ್ಲೆಂಡರ್ ತಗೊಂಡಿರಿ ಆ ಶೇಪ್ ನ ಎಕ್ಸಾಕ್ಟ್ಲಿ ನಿಮ್ ಫೇಸ್ ಮೇಲೆ ಎಲ್ಲಿ ಯೂಸ್ ಮಾಡೋದು ಅದನ್ನ ನಿಮಗ್ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ನೀವು ಯಾವ ಶೇಪ್ ಬ್ಯೂಟಿ ಬ್ಲೆಂಡರ್ ತಗೋಬಹುದು. ಸಿಂಪ್ಲಿ ನಿಮಗ್ ಬಹಳ ಕನ್ಫ್ಯೂಷನ್ ಆಗ್ತಾ ಇದ್ರೆ ಈ ರೀತಿ ಓವಲ್ ಬ್ಯೂಟಿ ಬ್ಲೆಂಡರ್ ತಗೋಬಹುದು. ಇದ್ರೊಳಗೇನ್ ಬಹಳ ಚಂಚಟ್ ಇರಂಗಿಲ್ಲ. ಅಥವಾ ಇದು ತಗೋಬಹುದು ಸೆಕೆಂಡ್. ಸೊ ಇದು ಯಾಕೆ ಹೆಂಗ ಯೂಸ್ ಮಾಡೋದು ಅದನ್ನೆಲ್ಲ ನಾನು ನಿಮಗ್ ಫೌಂಡೇಶನ್ ಹಚ್ಕೊಳ್ ಮುಂದ್ ತೋರಿಸ್ತೀನಿ. ಸೊ ಟೋನರ್ ಈಗ ಎಲ್ಲ ಕಂಪ್ಲೀಟ್ಲಿ ಅಬ್ಸಾರ್ಬ್ ಆಗೈತಿ. ಈಗ ಸೆಕೆಂಡ್ ಏನ್ ಹಚ್ಕೋಬೇಕಂದ್ರೆ ಮಾಯಶ್ಚರೈಸರ್ ಹಚ್ಕೋಬೇಕು. ಬಟ್ ನಾ ಏನ್ ಹಚ್ಕೊಳಕತ್ತೀನಿ, ಆಲ್ಪ್ಸ್ ಗುಡ್ನೆಸ್ ಅರ್ಗನ್ ಫೇಸ್ ಆಯಿಲ್ ವಿತ್ ಗೋಲ್ಡ್ ಹಚ್ಕೊಳಕತ್ತೀನಿ. ಇದು ನಮ್ ಸ್ಕಿನ್ ಮಾಯಶ್ಚರ್ ಮಾಡ್ತೈತಿ, ಆಮೇಲೆ ಹೈಡ್ರೇಟ್ ಉಳಿಸ್ತೈತಿ. ಆಕ್ನೆ ಪ್ರಾಬ್ಲಮ್ಸ್ ಇದ್ರ ಅಂತವ್ರಿಗೇನು ಈ ಫೇಶಿಯಲ್ ಆಯಿಲ್ ಬಹಳ ಯೂಸ್ಫುಲ್ ಐತಿ. ಅದ್ರ ಆಕ್ನೆ ರಿಮೂವಲ್, ಆಕ್ನೆ ಸ್ಪಾಟ್ಸ್ ಉಳಿದಿದ್ರೆ, ಆಕ್ನೆ ಮಾರ್ಕ್ಸ್ ಉಳಿದ್ರೆ ಅದೆಲ್ಲ ಹೋಗ್ತೈತಿ. ಸೊ ಇದು ಮಾಯಶ್ಚರ್ ಮಾಡ್ತೈತಿ. ಹಿಂಗಾಗಿ ಆಸ್ ಅ ಮಾಯಶ್ಚರೈಸರ್, ಆಸ್ ಅ ಫೇಸ್ ಸಿರಮ್ ಅಂತ ನಾನು ಇದನ್ನ ಯೂಸ್ ಮಾಡ್ತೀನಿ. ಜಸ್ಟ್ ಒಂದು ಡ್ರಾಪ್ ನೀವು ಜಸ್ಟ್ ಈ ರೀತಿ ಹಚ್ಕೊಂಡ್ರೆ ಆಯ್ತು. ಸೊ ಆಮೇಲೆ ಹಚ್ಕೊಳಕತ್ತೀನಿ ಪರ್ಪಲ್ದು ಮೈ ಬೇಸ್ ಫ್ರೆಂಡ್ ಫಾರ್ ಎವರ್ ಪ್ರೈಮರ್. ಪ್ರೈಮರ್ ಅಂತೂ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ನೀವು ಮೇಕಪ್ ಮಾಡೋದ್ಕಿಂತ ಫಸ್ಟ್ ಪ್ರೈಮರ್ ಹಚ್ಕೊಳ್ಳೇಬೇಕು. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಎಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ ನಿಮ್ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರು ನಿಮ್ ಸ್ಕಿನ್ ಗೆ ಯಾವ್ದು ಅಫೆಕ್ಟ್ ಆಗಂಗಿಲ್ಲ. ಸೊ ಪ್ರೈಮರ್ ಹಚ್ಕೋಬೇಕು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬರ್ತೈತಿ ಫೌಂಡೇಶನ್. ಸೊ ಫೌಂಡೇಶನ್ ಹಚ್ಚೋದ್ಕಿಂತ ಫಸ್ಟ್ ಬ್ಯೂಟಿ ಬ್ಲೆಂಡರ್ ಏನ್ ಮಾಡ್ಬೇಕಂದ್ರ ಸ್ವಲ್ಪ ನೀರ್ ತಗೋಬೇಕು. ಇಲ್ಲಿ ಬೌಲ್ ಒಳಗ ಒಂದ್ ಸ್ವಲ್ಪ ನೀರ್ ತಗೊಂಡಿನಿ. ಸೊ ಆ ನೀರ್ ಒಳಗ ಈ ಬ್ಯೂಟಿ ಬ್ಲೆಂಡರ್ ನ ಮುಣಗಿಸ್ಬೇಕು. ಮುಣಗಿಸಿ ಅದ್ರೊಳಗೆ ನೀರ್ ಬಂದಾವಲ್ಲ ಅದನ್ನ ಹಿಂಗ್ ಹಿಂಡ್ಬೇಕು. ಸೊ ಈ ಪ್ರೊಸೀಜರ್ ಒಂದು ನೀವು 3-4 ಸಲ ಮಾಡ್ಬೇಕು. So ಈಗ ನಮ್ಮ ಬ್ಯೂಟಿ ಬ್ಲೆಂಡರ್ ರೆಡಿ ಆಯ್ತು. ನೀವು ಹಿಂಡಿ ನೋಡಬೇಕು ಮತ್ತೊಮ್ಮೆ ಒಂದ ಸರ್ತಿ. ಅದರೊಳಗೆ ಒಂದು ಸ್ವಲ್ಪ ನೀರು ಉಳಿಬಾರದು. ಎಲ್ಲ ನೀರು ಅದರೊಳಗಿಂದ ಹೊರಟೋಗಿರಬೇಕು. ಇವಾಗ ನಮ್ಮ ಬ್ಯೂಟಿ ಬ್ಲೆಂಡರ್ ರೆಡಿ ಆಯ್ತು ಫೌಂಡೇಶನ್ ಹಚ್ಕೊಳ್ಳಕ. ಸೊ ಫೌಂಡೇಶನ್ ನಾ ಯಾವ್ದು ಯೂಸ್ ಮಾಡಾತೀನಿ ಅಂದ್ರೆ ಸ್ಟೇಕ್ ವಿರ್ಕೆ ಅವರದ ಲಾಂಗ್ ವೇರ್ ಲಿಕ್ವಿಡ್ ಫೌಂಡೇಶನ್ ಯೂಸ್ ಮಾಡಾತೀನಿ. ಇದು ಲಾಂಗ್ ಲಾಸ್ಟಿಂಗ್ ಐತಿ, ಒಂದ್ಸಲ ಹಚ್ಕೊಂಡ್ರೆ ಆಯ್ತು. ಸೊ ಈಗ ಹೆಂಗ್ ಹಚ್ಕೊಳ್ಳೋದು ಮತ್ ಬ್ಯೂಟಿ ಬ್ಲೆಂಡರ್ಲೆ ಬ್ಲೆಂಡ್ ಹೆಂಗ್ ಮಾಡೋದು ಅದನ್ನೆಲ್ಲ ನಿಮಗ್ ತೋರ್ಸಾತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವ ಫೌಂಡೇಶನ್ ಯೂಸ್ ಮಾಡತ್ರಿ ಆ ಫೌಂಡೇಶನ್ ನೀವು ಈ ರೀತಿ ಡಾಟ್ 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 ನಿಮ್ ಸ್ಕಿನ್ ಮೇಲೆ ಎಲ್ಲಾ ಕಡೆ ಫಸ್ಟ್ ಆಫ್ ಆಲ್ ಹಚ್ಕೋಬೇಕು. ಸೊ ಆಯ್ತು, ಈಗ ಎಲ್ಲಾ ಕಡೆ ನಾ ಡಾಟ್ 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 ಫೌಂಡೇಶನ್ ಅಪ್ಲೈ ಮಾಡೀನಿ. ಸೊ ಈಗ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡತ್ತೀನಿ. ಈಗ ನಾನು ನಿಮಗೆ ಹೇಳ್ತೀನಿ ಯಾವ ಪಾರ್ಟ್ ಎದಕ್ಕೈತೆ ಅಂತ. ಇದೊಂದು ಫ್ಲಾಟ್ ನಿಮಗ ಪಾರ್ಟ್ ಕಾಣಾಗತ್ತಲ್ಲ ಅದು ಇಲ್ಲಿ ಮೂಗು, ಕಣ್ಣ, ಈ ಕೆಳಗಿನ ಕಣ್ಣಿನ ಕೆಳಗಿನ ಸೈಡ್ ಏನ್ ಇರ್ತೈತಲ್ಲ ಅದು, ಮತ್ ಮೂಗ್ ಮೇಲೆ ಬ್ಲೆಂಡ್ ಮಾಡಕ್ ಯೂಸ್ ಮಾಡ್ತೀವಿ. ಆಮೇಲೆ ಇದು ಏನ್ ಕಾಣಾಗತ್ತಲ್ಲ ಮೇಲಿನ ಟಿಪ್, ಇದು ಇಲ್ಲಿ ಕಣ್ಣಿನ ಹಂತಕ್ಕೆ ಸ್ಮಜ್ ಕಾರ್ನರ್ ಒಳಗ ಇಷ್ಟು ದೊಡ್ಡ ಬ್ಲೆಂಡರ್ ಅಂತೂ ಅಲ್ಲಿ ಬ್ಲೆಂಡ್ ಮಾಡಕ್ ಆಗಂಗಿಲ್ಲ. ಸೊ ಆ ಟಿಪ್ ಅನ್ನ ಇಲ್ಲಿ ಕಣ್ಣಿನ ಸ್ಮಜ್ ಕಾರ್ನರ್ ಒಳಗೆ ಯೂಸ್ ಮಾಡ್ಬೇಕು. ಆಮೇಲೆ ಇದು ಏನ್ ಓವಲ್ ಶೇಪ್ ಎಲ್ಲ ಕಾಣಕತ್ತಲ್ಲ ಇದು ಲಾರ್ಜ್ ಏರಿಯಾ, ಅಂದ್ರೆ ಫಾರ್ ಎಕ್ಸಾಂಪಲ್ ನೆಕ್ ಆಗ್ಲಿ, ನಮ್ ಚಿಕ್ ಆಗ್ಲಿ, ನಮ್ ಹಣಿ ಆಗ್ಲಿ, ಅಲ್ಲಿ ನೀವು ಈ ಓವಲ್ ಶೇಪ್ ಅದ ಏರಿಯಾ ಯೂಸ್ ಮಾಡ್ಬೇಕು. ಸೊ ಬರ್ರಿ ಈಗ ಬ್ಲೆಂಡ್ ಮಾಡೋನು. ಬ್ಲೆಂಡ್ ಮಾಡ್ಬೇಕಾದ್ರೆ ಡೈರೆಕ್ಟ್ಲಿ ಅದನ್ನ ಈ ರೀತಿ ರಬ್ ಮಾಡಬಾರ್ದು, ಜಸ್ಟ್ ಈ ರೀತಿ ಡ್ಯಾಪ್ 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 ಮಾಡ್ಕೋತ ಫೌಂಡೇಶನ್ ನ ಬ್ಲೆಂಡ್ ಮಾಡ್ಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟ್ ಚಂದಂಗ್ ಬ್ಲೆಂಡ್ ಆಗೈತಿ. ನೀವು ಫುಲ್ ಕವರೇಜ್ ಅದು ಎಲ್ಲ ನೋಡಬಹುದು. ಸೊ ಬಾಳ ಸಲ ಏನಾಗ್ತೈತಿ ಫ್ರೆಂಡ್ಸ್, ಈಗ ಹಬ್ಬ ಬಂತು, ಮ್ಯಾರೇಜ್ ಫಂಕ್ಷನ್ಸ್ ಬಂತು, ನಾವು ಫೌಂಡೇಶನ್ ಅಂತೂ ಹಚ್ಕೋತೀವಿ. ಬಾಳ ಸಲ ಅದು ಕೇಕಿ ಕೇಕಿ ಪ್ಯಾಚ್ ಪ್ಯಾಚ್ ಆಗಿರ್ತೈತಿ, ಅಥವಾ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ, ಅಥವಾ ಮುಖ ನೋಡಿದ್ಮೇಲೆ ಒಂದ್ ಸ್ವಲ್ಪ ಎಕ್ದಮ್ ಡಾರ್ಕ್ ಈ ರೀತಿ ಅನಿಸ್ತೈತಿ. ಸೊ ಅವಾಗ ಏನಾಗಿರ್ತೈತಿ ಚಂದಂಗ್ ಅದು ಬ್ಲೆಂಡ್ ಆಗಿರಂಗಿಲ್ಲ. ಸೊ ಬ್ಯೂಟಿ ಬ್ಲೆಂಡರ್ ದಿಂದ ಫೌಂಡೇಶನ್ ಫುಲ್ ಕವರೇಜ್ ಯಾವ ರೀತಿ ಬ್ಲೆಂಡ್ ಮಾಡೋದು ಅಂತ ನಿಮಗ್ ತಿಳಿದೈತೆ ಅಂತ ಅನ್ಕೊಳಾಗತ್ತೀನಿ. ಬ್ಯೂಟಿ ಬ್ಲೆಂಡರ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅದನ್ನು ನಿಮಗ್ ತಿಳಿದೈತಿ, ಕ್ಲಿಯರ್ ಆಗಿದೆ ಅಂತ ಅನ್ಕೊಳಾಗತ್ತೀನಿ. ಈಗ ಜಸ್ಟ್ ಒಂದು ಫೈನಲ್ ಲುಕ್ ತೋರ್ಸಕ್ ನಾ ನಿಮಗ ಕಾಜಲ್, ಆಮೇಲೆ ಐಲೈನರ್, ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡು ತೋರಿಸ್ತೀನಿ. ಸೊ ಯಾವ್ದು ಯೂಸ್ ಮಾಡತ್ತೀನಿ ಅಂತ ಹೇಳ್ತೀನಿ. ಇದನ್ನಾದ್ಮೇಲೆ ನೀವು ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊಂಡು ಕಾಜಲ್ ಐಲೈನರ್ ಹಚ್ಕೋಬಹುದು, ಆಮೇಲೆ ಲಿಪ್ಸ್ಟಿಕ್ ಹಚ್ಕೋಬಹುದು. NYP ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡತ್ತೀನಿ. ಆಮೇಲೆ ಐಲೈನರ್ ಮತ್ತು ಕಾಜಲ್ ಸ್ಟೇಕ್ ವರ್ಕಿ ಮತ್ತು ಫೇಸಸ್ ಕೆನಡಾ ಕಾಜಲ್, ಆಮೇಲೆ ಲಿಪ್ಸ್ಟಿಕ್ ಈ ರೀತಿ ಮಿನಿ ಪ್ಯಾಕ್ ಐತಿ. ಹಬ್ಬಕ್ಕಾಗಿ ಸ್ಪೆಷಲ್ ಭಾಳ ಚಲೋ ಐತಿ, ಯಾಕಂದ್ರೆ ಹಬ್ಬಕ್ಕಾಗಿ ಮ್ಯಾರೇಜ್ ಫಂಕ್ಷನ್ಸ್ಗಾಗಿ ನಮಗ್ ಬೇರೆ ಬೇರೆ ಶೇಡ್ಸ್ ಭಾಳ ಬೇಕಾಗ್ತವೆ. ಸೊ ಈ ರೀತಿ ಮಿನಿ ಪ್ಯಾಕ್ ತಗೋಬಹುದು ನೀವು. ಸೊ ಇದ್ರ ಬಗ್ಗೆ ಲಾಸ್ಟ್ ಬ್ಲಾಗ್ ಒಳಗೂ ಹೇಳಿರಿ, ಮತ್ತು ಗಿಫ್ಟ್ ಕೊಡೋಕ್ಕೂ ಚಲೋ ಐತಿ. ಸೊ ನಾ ಈಗ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ನಿ ಅದ್ರೂ ನಿಮಗೆ ಚೆಕ್ ಮಾಡೋದು ಇಷ್ಟ ಆಯ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಡಾಕತ್ತೀನಿ. ಸೊ ನಾ ಇದನ್ನೆಲ್ಲ ಹಚ್ಕೊಂಡ್ಬರ್ತೀನಿ, ಒಂದು ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಸೊ ಆಯ್ತು, ಇದು ನನ್ನ ಫೈನಲ್ ಲುಕ್. ಜಸ್ಟ್ ಐಲೈನರ್, ಕಾಜಲ್ ಮತ್ತು ಲಿಪ್ಸ್ಟಿಕ್ ಹಚ್ಕೊಂಡಿನಿ. ಲಿಪ್ಸ್ಟಿಕ್ ಈ ಸೆಟ್ ಒಳಗಿಂದ ರೆಡ್ ಕಲರ್ ಹಚ್ಕೊಂಡಿನಿ, ಭಾಳ ಕ್ಯೂಟ್ ಅನಿಸ್ತು. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸ್ಪೆಸಿಫಿಕ್ಲಿ ಬ್ಯೂಟಿ ಬ್ಲೆಂಡರ್ ಅಂದ್ರೆ ಏನು, ಬ್ಯೂಟಿ ಬ್ಲೆಂಡರ್ ಹೆಂಗೆ ಯೂಸ್ ಮಾಡೋದು ಮತ್ತು ಫೌಂಡೇಶನ್ ಕವರೇಜ್ ಹೆಂಗೆ ಕೊಡೋದು ಅಂತ ಶೇರ್ ಮಾಡಕ್ಕೆ ಟ್ರೈ ಮಾಡೀನಿ. ಈ ವಿಡಿಯೋ ನಿಮಗೆ, ಈ ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಸೊ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನನ್ನ ಜೊತೆ ಖಂಡಿತ ಶೇರ್ ಮಾಡಿರಿ. ಮತ್ತು ಈ ಬ್ಲಾಗ್ನು ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿರಿ, ಯಾಕಂದ್ರೆ ಭಾಳ ಜನರಿಗೆ ಮಾಹಿತಿ ಗೊತ್ತಿರಂಗಿಲ್ಲ, ಅವ್ರಿಗೆ ಯೂಸ್ಫುಲ್ ಆಗ್ಬೋದು. ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್ ಬಾಯ್.